ಹಾಯ್ ಫ್ರೆಂಡ್ಸ್, ನಾನು ಅಮರ್. ನಾನಿವತ್ತು ನಿಮ್ಮ ಹತ್ರ ಮಾತಾಡೋಕೆ ಹೊರಟಿರೋ ವಿಷಯ ಏನಂದರೆ, ಫಾರ್ಮರ್ಸಿಗೆ ಕಾರ್ಬನ್ ಫೈಬರ್ ದೋಟಿ, ಇದರಿಂದ ಎಷ್ಟು ಮಟ್ಟಿಗೆ ಅದು ಉಪಯೋಗ ಅನ್ನೋದ್ರ ಬಗ್ಗೆ, ಹಾಗೆ ಅದರ ಸಬ್ಸಿಡಿ ಯಾವ ಥರದ್ದು ಸೆಲೆಕ್ಷನ್ ಮಾಡಬೇಕು ನಾವು ಪರ್ಚೇಸ್ ಮಾಡಬೇಕಾದ್ರೆ, ಅದ್ರ ಬಗ್ಗೆ ನಾನಿವತ್ತು ಡಿಸ್ಕಸ್ ಮಾಡೋಕೆ ಹೊರಟಿದ್ದೀನಿ. ಮೊದಲನೇದಾಗಿ, ಕಾರ್ಬನ್ ಫೈಬರ್ ದೋಟಿ ನಿಜವಾಗ್ಲೂ ನಮ್ಮ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿರೋ ಹಾಗೆ, ಹೆಚ್ಚಿನ ಭಾಗ ಎಲ್ಲರೂ ಕೂಡ ಇಂಪೋರ್ಟ್ ಮಾಡಿಕೊಂಡು ಅದನ್ನು ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ವ್ಯಾಪಾರಸ್ಥರು. ಆದರೆ ಮುಖ್ಯವಾಗಿ ಒಂದು ನಾನು ಗಮನಿಸ್ತಾ ಇದ್ದೀನಿ, ಕೆಲವೊಂದು ಕಂಪ್ನಿ ಹೆಸರಲ್ಲಿ ಬ್ರ್ಯಾಂಡ್ ನೇಮನ್ನು ಇವರೇ ಲೇಬಲ್ ಹಾಕಿ ಅಂಟಿಸ್ಕೋತಾ ಇದ್ದಾರೆ, ಅಂಟಿಸ್ಕೊಂಡು ಮಾರ್ತಾ ಇದ್ದಾರೆ. ಬಟ್ ಇರೋದ್ರಲ್ಲಿ ಕ್ವಾಲಿಟಿ ವೈಸಲ್ಲಿ ಅದು ಸ್ವಲ್ಪ ಬೆಟರ್ ಇದೆ, ಯಾಕಂದರೆ ಅವರೊಂದು ಬ್ರ್ಯಾಂಡ್ ನೇಮ್ ಅಂತ ಹಾಕ್ಕೊಂಡು ಬ್ರ್ಯಾಂಡನ್ನು ಬಿಲ್ಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಕೆಲವೊಂದು ಅಂಗಡಿಗಳಲ್ಲಿ ಸಬ್ಸಿಡಿಗೋಸ್ಕರ ಯಾವುದೇ ಬ್ರ್ಯಾಂಡ್ ಇರೋದಿಲ್ಲ. ಹೇಗೆ ಅಂದರೆ, ಅಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಲೆವೆಲಲ್ಲಿ ಮೇಲ್ಗಡೆಯಿಂದ, ಹಾಗೆ ಪೊಲಿಟಿಕಲ್ ಲೆವೆಲಲ್ಲಿ ಕೂಡ ಅಪ್ರೂವ್ ಮಾಡಿಕೊಂಡು ನಮಗೆ ದೋಟಿಯನ್ನು ಕೊಟ್ಟುಬಿಡ್ತಾರೆ. ಸಬ್ಸಿಡಿ ಈಗ ಅವರಿಗೆ ಕ್ಲೈಮ್ ಮಾಡ್ಕೊಳೋ ರೀತಿ ಮಾಡಿದ್ದಾರೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದನೂ. ಹೇಗೆ ಅಂದರೆ, ರೈತರು ಏನು ಪಾಲಿರುತ್ತೆ ಅದನ್ನು ರೈತರು ಪೇಮೆಂಟ್ ಮಾಡಿದ್ರೆ ಉಳಿದಿದ್ದ ಸಬ್ಸಿಡಿ ಪಾಲು ಅವ್ರಿಗೆ ಹೋಗುತ್ತೆ, ಅವರು ಬಿಲ್ ಮಾಡಿಕೊಂಡು ಕ್ಲೈಮ್ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಇಲ್ಲಿ ಮುಖ್ಯವಾಗಿ ನೀವು ಏನನ್ನು ಗಮನಿಸಬೇಕು ಇದರಲ್ಲಿ ಮೇಯ್ನಾಗಿ ಅಂದರೆ, ಕಂಪ್ಲೀಟ್ ನಾವು ಈ ಕಾರ್ಬನ್ ಫೈಬರ್ ದೋಟಿ 50 ಅಡಿ, 60 ಅಡಿ, 75 ಅಡಿ, ಬೇರೆ ಬೇರೆ ಅಳತೆಯಲ್ಲಿ ಬರುತ್ತೆ. ಕಂಪ್ಲೀಟ್ ದೋಟಿಯನ್ನು ಬಿಡಿಸಿದಾಗ ಅದು ತುಂಬ ಅಲ್ಲಾಡಬಾರ್ದು, ಅದು ಮೇನ್ ಕ್ವಾಲಿಟಿ. ಬರೀ ವೆಯ್ಟಲ್ಲೇ ನೋಡೋ ಹಾಗಿಲ್ಲ ಕಾರ್ಬನ್ ಫೈಬರ್ ದೋಟಿನ, ಕಂಪ್ಲೀಟ್ ಅದನ್ನು ಉದ್ದ ಮಾಡಿದಾಗ ತುಂಬ ಶೇಕ್ ಆಗಬಾರ್ದು. ಶೇಕ್ ಆದರೆ ಏನಾಗುತ್ತೆ, ನಮಗೆ ಬ್ಯಾಲೆನ್ಸ್ ತಪ್ಪುತ್ತೆ ಯಾವುದೇ ಕೆಲಸ ಮಾಡೋದಕ್ಕೆ ಹೋದಾಗ. ಸೊ ಮೇಯ್ನಾಗಿ ಅದನ್ನು ಗಮನಿಸ್ಬೇಕು. ಕೆಲವೊಂದು ಕಾರ್ಬನ್ ಫೈಬರ್ ದೋಟಿಲಿ ಇತ್ತೀಚೆಗೆ ಕೆಳಭಾಗದಲ್ಲಿ ಎಲೆಕ್ಟ್ರಿಕ್ ವೈರ್ಗೆ ಏನಾದರೂ ತಾಗಿದ್ರೆ ಕರೆಂಟ್ ಶಾಕ್ ಹೊಡಿಬಾರ್ದು ಅಂತ ಇನ್ಸುಲೇಷನ್ ಕೂಡ ಸುತ್ತಾ ಇದ್ದಾರೆ, ಅದು ಇದ್ದರೆ ತುಂಬಾ ಒಳ್ಳೆಯದು. ಬಟ್ ಏನಾಗ್ತಾಯಿದೆ ಅಂದರೆ, ಕೆಲವೊಬ್ಬರು ಕೂಡ ಒಬ್ಬರು ಅವರ ನೇಮನ್ನು ಉಳಿಸ್ಕೊಳಕ್ಕೋಸ್ಕರ, ಬ್ರ್ಯಾಂಡ್ ನೇಮಿಗೋಸ್ಕರ ಒಳ್ಳೆ ಚೆನ್ನಾಗಿ ಕ್ವಾಲಿಟಿನ ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ. ಆದರೆ ವಿಶೇಷವಾಗಿ ಸಬ್ಸಿಡಿ ಅಂತ ಹೋದಾಗ ಒಳ್ಳೆ ಕ್ವಾಲಿಟಿ ಸಿಗ್ತಾ ಇಲ್ಲ. ಬಟ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಅವ್ರು ಏನು ಹೇಳ್ತಾರೆ, ಸರ್ ನೋಡಿ ಸರ್, ನೀವು ಒಂದು ವೇಳೆ 200 ರೂಪಾಯಿದು ಶರ್ಟ್ ಬೇಕಾದ್ರೂ ತಗೋಬೋದು, 2000 ರೂಪಾಯಿ ಶರ್ಟ್ ಬೇಕಾದರೂ ತಗೋಬೋದು, ಅದು ನಿಮ್ಮ ಇಷ್ಟ, ಯಾವ್ದು ಬೇಕಾದ್ರೂ ನೀವು ತಗೊಳ್ಳಿ. ಆದರೆ ನಮ್ಮಲ್ಲಿ ಅಪ್ರೂವಲ್ ಆಗಿರೋದಕ್ಕೆ ನಾವು ಸಬ್ಸಿಡಿ ಕೊಡ್ತೀವಿ, ನಾವು ಇದೇ ತಗೊಳ್ಳಿ ಅದು ತಗೊಳ್ಳಿ ಅಂತ ನಾವೇನು ಹೇಳ್ತಾ ಇಲ್ಲ ಅಂತ. ಆದರೆ ಏನು ಮಾಡ್ತಾ ಇದ್ದಾರೆ ವ್ಯಾಪಾರಸ್ಥರುಗಳು, ಈ ಕೆಲವೊಂದು ಒಳ್ಳೆ ಕ್ವಾಲಿಟಿ ಇದು ಅಂತ ಇಟ್ಕೊಳ್ಳಿ, ಅದಕ್ಕೆ ಸರಿಯಾಗಿ ಬಿಲ್ ಕೊಡ್ತಾ ಇಲ್ಲ, ಆದರೆ ಕರೆಕ್ಟ್ ಅಮೌಂಟಿಗೆ ಬಿಲ್ ಕೊಡ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ಲು, ಈಗ ನಮ್ಮ ಕರ್ನಾಟಕದಲ್ಲಿ ಈ ಏರಿಯಾದಲ್ಲಿ ಸೇಲ್ ಆಗ್ತಾ ಇರೋಂಥ ಕಾರ್ಬನ್ ಫೈಬರ್ ದೋಟಿಯಲ್ಲಿ ಬಾಲಸುಬ್ರಹ್ಮಣ್ಯಂ ಅವರ ಕಾರ್ಬನ್ ಫೈಬರ್ ದೋಟಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಆ್ಯಕ್ಚುಲಿ, ಅದ್ರ ಬಗ್ಗೆ ಎರಡು ಮಾತಿಲ್ಲ ಕ್ವಾಲಿಟಿಯಲ್ಲಿ. ಆದರೆ ಸಮಸ್ಯೆ ಏನಂದರೆ, ಅವರು 75-80 ಅಡಿ ಉದ್ದದ ಕಾರ್ಬನ್ ಫೈಬರ್ ದೋಟಿಯನ್ನು ಆಲ್ಮೋಸ್ಟ್ 72-73 ಸಾವಿರ ಆ ರೇಂಜಲ್ಲಿ ಮಾರ್ತಾ ಇದ್ದಾರೆ ಅದನ್ನು. ಆದರೆ ಅವರು ಬಿಲ್ ಕೊಡೋದು 15,000 ರೂಪಾಯಿಗೆ. ಹಾರ್ಟಿಕಲ್ಚರಲ್ಲಿ ಹೇಗೆ ಇದೆ ಅಂದರೆ, ಈ SC ST ಅಥವಾ ಲೇಡೀಸ್ ಹೆಸರಲ್ಲಿ ಪಾಣಿ ಇದ್ದರೆ 50% ಸಬ್ಸಿಡಿ ಇದೆ, ಆದರೆ ಮ್ಯಾಕ್ಸಿಮಮ್ ಅದು ಅಪ್ ಟು 30,000 ಆ ಥರ ಮಾಡಿದ್ದಾರೆ. ಒಂದು ವೇಳೆ ಜನರಲ್ ಆಗಿದ್ದರೆ ಅದು 40% ಸಬ್ಸಿಡಿ ಮಾಡಿದ್ದಾರೆ. ಈ ಎಕ್ಸಾಂಪಲ್ಲು, ಈಗ ಇವರು ಬಾಲಸುಬ್ರಹ್ಮಣ್ಯಂ ಅಂತ ಇಟ್ಕೊಳ್ಳೋಣ, ಇವರು 15,000 ರೂಪಾಯಿಗೆ ಬಿಲ್ ಕೊಡ್ತಾರೆ, ನಾವು 75,000 ರೂಪಾಯಿದು ದೋಟಿ ತಗೊಂಡ್ರೆ, ಆಗ ಒಂದು ವೇಳೆ ಅದು ಅಪ್ರೂವಲ್ ಆಗಿದ್ದರೆ, ಇಲ್ಲಿ ಇವರ ಹಾರ್ಟಿಕಲ್ಚರ್ದು ಏನು ಲಿಸ್ಟ್ ಇದೆ ಅದರಲ್ಲಿ ಅಪ್ರೂವಲ್ ಆಗಿದ್ದರೆ 7,500 ಸಬ್ಸಿಡಿ ಸಿಕ್ಕುತ್ತಷ್ಟೆ. ಆ ಥರ ಸಮಸ್ಯೆ ಆಗ್ತಾ ಇದೆ. ಸೊ ಸರ್ಕಾರ ಗಮನ ಹರಿಸ್ಬೇಕು ಅನ್ನೋದಕ್ಕಿಂತ, ಇದು ಪೊಲಿಟಿಕಲ್ ಲೆವೆಲಲ್ಲೇ ಮೇಲಿಂದನೂ ಕೂಡ ಇದೆಲ್ಲ ಬುಕ್ಕಿಂಗ್ ಆಗಿದೆ. ಸೊ ನಮಗೆ ಅಲ್ಲಿ ಏನು ಅಪ್ರೂವಲ್ ಆಗಿದೆ, ಕರೆಕ್ಟಾಗಿ ಆ ಅಮೌಂಟಿಗೆ ಬಿಲ್ ಸಿಗ್ತಾ ಇದೆ, ಅಲ್ಲಿ ಓವರ್ ವ್ಯಾಲ್ಯೂ ಮಾಡಿ ಬಿಲ್ಲಿಂಗ್ ಮಾಡಿಬಿಟ್ಟಿದ್ದಾರೆ. ಬಟ್ ಸಬ್ಸಿಡಿ ಕ್ಲೈಮ್ ಆಗುತ್ತೆ, ಹೌದು ನಮಗೆ ದೋಟಿ ಸ್ವಲ್ಪ ಚೀಪ್ ಆಗುತ್ತೆ ಸಬ್ಸಿಡಿ ಕ್ಲೈಮ್ ಮಾಡಿದ್ರೆ, ಎಲ್ಲ ಸರಿ, ಬಟ್ ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗ್ತಾ ಇದ್ದೀವಿ. ಸೊ ರೈತರು ಬರೀ ಸಬ್ಸಿಡಿ ಒಂದನ್ನೇ ನೋಡಿದ್ರೆ, ಸ್ವಲ್ಪ ಕಾರ್ಬನ್ ಫೈಬರ್ ದೋಟಿ ತಗೊಳ್ಬೇಕಾದ್ರೆ
ದೋಟಿ ಕ್ವಾಲಿಟಿಗೆ ಹೆಚ್ಚು ಮೇನಾಗಿ ಗಮನ ಹರಿಸಿ. ಎರಡನೇದಾಗಿ ನೀವು ಯಾವ ದೋಟಿನ ತಗೊಂತಾ ಇದ್ದೀರಿ, ಆ ಪರ್ಟಿಕ್ಯುಲರ್ ಮಾಡೆಲ್ ಇಲ್ಲಿ ಅಪ್ರೂವಲ್ ಆಗಿದೆಯಾ ಹಾರ್ಟಿಕಲ್ಚರಲ್ಲಿ ಅಂತ ಕೇಳಿ. ಯಾಕಂದರೆ ಏನಾಗ್ತಾ ಇದೆ, ಇವರು ಇಂಪೋರ್ಟ್ ಮಾಡಿಕೊಂಡು ಎಲ್ಲ ಕಂಪ್ನಿಯವರು ಆ್ಯಕ್ಚುಲಿ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇಲ್ಲ, ಇವರಿಗೆ ಬೇಕಾಗಿದ್ದ ಲೇಬಲ್ಗಳನ್ನು ಇವರೇ ಅಂಟಿಸ್ಕೊತಾ ಇರೋದು ಬ್ರ್ಯಾಂಡ್ ಹಾಕ್ಕೊಂಡು. ಸೊ ಇವರು ಆ ಪರ್ಟಿಕ್ಯುಲರ್ ಏನು ಆ ಎಕ್ಸಾಕ್ಟ್ ಮಾಡೆಲ್ ಅದನ್ನು ನಮಗೆ ಬಿಲ್ ಹಾಕ್ಕೊಡ್ತಾರೋ ಅದು ಹಾರ್ಟಿಕಲ್ಚರಲ್ಲಿ ಅಪ್ರೂವಲ್ ಆಗಿರಬೇಕು. ಸೊ ಕೇವಲ ಸಬ್ಸಿಡಿ ಒಂದನ್ನೇ ನೋಡಿ ತಗೊಂಬೇಡಿ, ಅದು ಹಾರ್ಟಿಕಲ್ಚರಲ್ ಅಪ್ರೂವಲ್ ಆಗಿದೆಯಾ, ಕ್ವಾಲಿಟಿ ಚೆನ್ನಾಗಿದೆಯಾ, ಇದನ್ನು ನೋಡಿ ತಗೊಳ್ಳಿ. ಹಾಗೆ ಸಬ್ಸಿಡಿ ಜನರಲ್ಗೆ 40% ಲೇಡೀಸ್ ಮತ್ತು ಎಸ್ ಸಿ ಎಸ್ ಟಿ ಹೆಸರಲ್ಲಿದ್ದರೆ 50% ಸಬ್ಸಿಡಿ, ಮ್ಯಾಕ್ಸಿಮಮ್ ಅಪ್ ಟು 30,000 ಸಿಗ್ತಾ ಇದೆ. ಹಾಗೆ ಕಾರ್ಬನ್ ಫೈಬರ್ ದೋಟಿ ಬರೋದ್ರಿಂದ ಅಥವಾ ನಾವು ಯೂಸ್ ಮಾಡೋದ್ರಿಂದ ಆ್ಯಕ್ಚುಲಿ ತುಂಬ ಯೂಸ್ಫುಲ್ಲು. ಕೊನೆ ತೆಗೆಯೋದಕ್ಕೆ ತುಂಬ ಲೈಟ್ ವೆಯ್ಟ್ ಇರೋದ್ರಿಂದ ಈಗ ಅಡಿಕೆ ಮರ ಹತ್ತದೇ ಬೇಕಾಗಿಲ್ಲ. ಆಲ್ಮೋಸ್ಟ್ 75-80 feet ಇರೋ ಅಂಥ ಕಾರ್ಬನ್ ಫೈಬರ್ ದೋಟಿ ತಗೊಂಡು ಬಂದರೆ ಎಲ್ಲ ಮರಗಳು ಸಿಕ್ಕುತ್ತೆ. ಈಗ ಕೊನೆಗಾರರುಗಳಿಗೆ ಮರ ಹತ್ತ ರಿಸ್ಕೇ ಇಲ್ಲ, ಇದು ತುಂಬ ವರ್ತ್ ಮಾತ್ರ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗೆ ವೀಕ್ಷಕರೇ, ಯಾವುದೇ ಒಂದು ವಿಷಯ ಏನಾದ್ರು ಮುಂದೆ ವೀಡಿಯೋ ನಿಮಗೆ ಯಾವುದಾದ್ರು ಬೇಕಾದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಬರೀರಿ, ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಒತ್ತೋದನ್ನು ಮರಿಬೇಡಿ. ಧನ್ಯವಾದ.